ಇಸ್ರೋ ಖಾಸಗೀಕರಣ ಗುಜರಾತ್ಗೆ ವರ್ಗಾವಣೆ ಖಂಡಿಸಿ ಪ್ರತಿಭಟನೆ. ಸಂಜಯ್ ನಗರದಲ್ಲಿ ಇಸ್ರೋ ಕೇಂದ್ರ ಕಚೇರಿ ಎದುರು ಎನ್ಎಸ್ಯುಐ ವಿದ್ಯಾರ್ಥಿ ಕಾಂಗ್ರೆಸ್ ವತಿಯಿಂದ ಇಸ್ರೋ ಕೇಂದ್ರ ಗುಜರಾತ್ ರಾಜ್ಯಕ್ಕೆ ವರ್ಗಾಯಿಸುವ ವಿರುದ್ಧ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವ ವಹಿಸಿದ್ದರು. ಮಾಜಿ ಸಚಿವ ಶಾಸಕರಾದ ಕೃಷ್ಣ ಬೈರೇಗೌಡ, ಎನ್ಎಸ್ಯುಐ ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ ಹಾಗೂ ಬೆಂಗಳೂರು ನಗರ ಉತ್ತರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಜಯಸಿಂಹರವರು ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಇದು ಬರೀ ಐಟಿ ಹಬ್ ಅಲ್ಲ, ಇಟ್ ಈಸ್ ಎ ಟೆಕ್ನಾಲಜಿಕಲ್ ಹಬ್, ನಾಲೆಜ್ ಹಬ್. ಒಳ್ಳೆ ಪ್ರಕೃತಿ ಎಲ್ಲ ಕೆಲಸ ಮಾಡಲು ಎಲ್ಲರೂ ಕೂಡ ಇವತ್ತು ಹಿರಿಯರೆಲ್ಲ ಸೇರಿ ಬೆಂಗಳೂರಿನ ಇಸ್ರೋಲಿ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್ ಏನಿದೆ ಇದನ್ನ ಮುಂದಕ್ಕೆ ಹೋಗ್ಲಿಕ್ಕೆ ರಿಕ್ರೂಟ್ಮೆಂಟ್ ಬೇರೆ ಬೇರೆ ಪ್ರೋಗ್ರಾಮ್ ಎಲ್ಲ ತೆಗೆದುಕೊಳ್ಳಿಕ್ಕೆ ಈಗ ತಡೆ ಆಜ್ಞೆ ನೀಡಿದ್ದಾರೆ. ಗುಜರಾತ್ಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ನಾನು ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿ ಜನರ ಗಮನ ಸೆಳೆದಾಗ ಈಗ ಶಿವನ್ರವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಭಾರತದಲ್ಲಿ ಎಲ್ಲಿ ಕೆಲಸ ಮಾಡಿದ್ರು ಒಂದೇ ಅನ್ನೋದನ್ನ ಅವರು ಹೇಳಿದ್ದಾರೆ. ಅವರು ರಾಜಕಾರಣ, ಅವರ ಬಾಸಸ್ಸು, ಪ್ರೈಮ್ ಮಿನಿಸ್ಟರ್, ಮಂತ್ರಿಗಳ ಏನೋ ಒಂದು ಹೇಳಿಕೆ ಮೇಲೆ, ಅವರ ಆದೇಶದ ಮೇಲೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ದೇನು ಅವ್ರ ಮೇಲೆ ನಮ್ದೇನು ಆಕ್ರೋಶ ಏನಿಲ್ಲ. ಸುಮಾರು 15,000 ಜನ ಸೈಂಟಿಸ್ಟ್ ಗಳಿದ್ದಾರೆ, ಅವ್ರದ್ದು ಯೂನಿಯನ್ ಇದೆ. ಯಾರು ನಮ್ಗೇನು, ಅವ್ರು ಯಾರು ಏನು ತಿಳಿಸಿಲ್ಲ, ನಮ್ಮ ಹತ್ರ ಬಂದಿಲ್ಲ, ನಾನು ಅವ್ರ ಯಾರು ಮಾತಾಡಿಲ್ಲ. ಆದ್ರೆ ನಮ್ಗೆ ಇಂಟರ್ನಲ್ ಎಲ್ಲ ಕಂಪ್ಲೀಟ್ ಮಾಹಿತಿ ಎಲ್ಲ ನಮ್ಗೆ ದೊರೆತಿದೆ. ನಾನೀಗಾಗಲೇ ಪ್ರಧಾನಮಂತ್ರಿಗಳು ಕೂಡ ನಾನು ಪತ್ರ ಬರೆದಿದ್ದೇನೆ, ರಾಜ್ಯದ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದೇನೆ. 25 ಜನ MPಗಳನ್ನು BJP MPಗಳಿದ್ದಾರೆ, 28 ಜನ ಲೋಕಸಭಾ ಸದಸ್ಯರು, 12 ಜನ ಸಂಸದ ಇದ್ದಾರೆ. ಎಲ್ಲರನ್ನ ಕರ್ಕೊಂಡು ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ನೀವು ಇದನ್ನು ಶಿಫ್ಟ್ ಆಗಲಿಕ್ಕೆ ಅವಕಾಶ ಕೊಡೋಕೆ ಹೋಗಬೇಡಿ. ನೀವಾಗಿ ನೀವು ನಮ್ಮ ರಾಜ್ಯದ ಸ್ವಾಭಿಮಾನವನ್ನು ಮಾರ್ಕೊಂಡಂಗೆ ಆಗ್ತದೆ. ಅದಕ್ಕೆ ಎಚ್ಚರಿಕೆಯಿಂದ ಇವತ್ತು ನಾವು ಇಲ್ಲಿ ನಮ್ಮ ವಿದ್ಯಾರ್ಥಿಗಳು, ಅವರ ಭವಿಷ್ಯ ಇದು, ನಮ್ದಲ್ಲ ಭವಿಷ್ಯ, ಈ ಮಕ್ಕಳ ಭವಿಷ್ಯ ಇದು. ಈ ಇಸ್ರೋ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ, ಇದು ಭಾರತದಲ್ಲಿ, ಭಾರತದಲ್ಲಿ ನಮ್ಮ ಮನುಷ್ಯನಿಗೆ ಹೃದಯ ಹೆಂಗೆ ಮುಖ್ಯನೋ ಹಂಗೆ ಬೆಂಗಳೂರಿನ ಎಲ್ಲ ನಾಲೆಜ್ ಸೆಂಟರ್ಗಳು ಈಗಾಗಲೇ ಎಲ್ಲ ಮಾರಾಟಕ್ಕೆ ಇಟ್ಬಿಟ್ಟಿದ್ದೀರಿ, ಪ್ರೈವೇಟೈಸೇಷನ್ಗೆ ಇಟ್ಬಿಟ್ಟಿದ್ದೀರಿ. ಇದನ್ನು ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ಗೆ ಒಂದೊಂದು ಭಾಗನೇ ಕರೆದಿದ್ದೀರಿ ಅಂತೇಳಿ ನಾವೆಲ್ಲ ಕೆಲವು ರಿಪೋರ್ಟ್ಸ್ ಎಲ್ಲ ನಾವೆಲ್ಲ ನೋಡಿದ್ದೇವೆ. ಇಲ್ಲೇ ನನ್ನ ಫೋನಲ್ಲೇ ಎಲ್ಲ ದಾಖಲೆಗಳು ಕೂಡ ಎಲ್ಲ ಇದೆ. ಅದಕ್ಕೆ ನಾನು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ ಕೂಡಲೇ ಇದನ್ನು.